ರಾಜ್ಯ ಸರ್ಕಾರಿ ನೌಕರರ ಮುಷ್ಕರದ ಬಿಸಿ ತಟ್ಟಬೇಕು ಅಂತಂದರೆ ನನ್ನ ಪ್ರಕಾರ ಹತ್ತು ಗಂಟೆ ಆಗಬೇಕು ಹತ್ತು ಗಂಟೆ ಮೇಲೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿರುತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು ಯಾಕೆಂತಂದರೆ ತುಂಬ ಸೇವೆಗಳು ಎಸೆನ್ಷಿಯಲ್ ಸರ್ವಿಸ್ ಅಡಿನಲ್ಲಿ ಬರಲ್ಲ ಹಾಗಾಗಿ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ನೋಡೋಣ ಏನಿದ್ರೂ ನಾವು ಹಾಸ್ಪಿಟಲ್ಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಂಡೆ ಎಸ್ ರಾಘು ರೈಟ್ ನಾವು ಎಲ್ಲಿದ್ದೀರಾ ಈ ಮುಷ್ಕರದಿಂದ ಏನು ತೊಂದರೆ ಆಗಿದೆ ಜನರಿಗೆ ಆ ಅರವಿಂದ್ ಸದ್ಯ ವಿಕ್ಟೋರಿಯಾ ಹಾಸ್ಪಿಟಲ್ ಇದ್ದೀನಿ ಗಮನಿಸ್ತಾ ಇರ್ಬೋದು ಬೆಳೆ ಬೆಳಿಗ್ಗೆ ಒಬ್ಬರು ಪೇಷಂಟ್ ಅನ್ನ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ರೆಗ್ಯುಲರ್ ಚೆಕ್ಅಪ್ಗೆ ಅಂತ ಕರ್ಕೊಂಡು ಬಂದಿರುವಂತಹ ಒಬ್ಬ ಪೇಷೆಂಟ್ಗೆ ಸದ್ಯ ಟ್ರೀಟ್ಮೆಂಟ್ ಸಿಗದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ಪಾಪ ಅವರಿಗೆ ಇದರ ಮಾಹಿತಿ ಇರಲಿಲ್ವಂತೆ ಬೆಳ್ಳಂಬೆಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಬಟ್ ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಒ ಪಿ ಡಿಯಲ್ಲಿ ಎಂಟ್ರಿ ಮಾಡಿಸಿ ನಂತರದಲ್ಲಿ ಹೋಗಬೇಕಿತ್ತು ಬಟ್ ಅವರಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಇನ್ನೂ ಸಿಗ್ತಾ ಇರುವಂಥ ಕಾರಣ ಸದ್ಯ ಈ ರೀತಿಯಾದಂತಹ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗ್ತಾ ಇದೆ ಕೇವಲ ಇವರೊಬ್ಬರು ಮಾತ್ರ ಅಲ್ಲ ಬಹುತೇಕ ಬೇರೆ ಬೇರೆ ಭಾಗಗಳಿಂದ ಅಂದರೆ ನಾ ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಸಾಕಷ್ಟು ಜನ ಬಂದಿದ್ದಾರೆ ಬೆಳ್ಳಂಬಳಗ್ಗೆ ಪಾಪ ಕಾದು ನಿಂತಿರುವಂತಹ ಸಾಕಷ್ಟು ದೃಶ್ಯಗಳಿದೆ ಇಲ್ಲೊಬ್ರು ಪೇಷಂಟ್ ಇದ್ದಾರೆ ಪೇಶೆಂಟ್ ನ ನಾನು ಅವ್ರನ್ನ ಮಾತಾಡಿಸ್ತಾನೆ ಸರ್ ಈಗ ನಿಮಗೆ ಗೊತ್ತಿರ್ಲಿಲ್ವ ಇವತ್ತು ಒ ಡಿ ಇರಲ್ಲ ಅನ್ನೋಂಥದ್ದು ಹೇಗೆ ಅಂತ ಸರ್ ಅವ್ರು ಏನು ಹೇಳಿಲ್ಲ ಅರ್ಥ ಆಯ್ತಾ ಹೇಳಿದೆಯ ಅವ್ರು ಇವತ್ತು ಒಂದೇ ತಾರೀಕಿಗೆ ಚೆಕ್ಅಪ್ ಮಾಡಿಸ್ಕರ್ಬೇಕು ನಾವು ಬಂದಿದೀವಿ ಅವ್ರ ಮೇಲ್ಗಡೆ ಏನು ತಪ್ಪಿಲ್ಲ ಅವ್ರೇನ್ ಏನ್ ಪ್ರಾಬ್ಲಮ್ ಆಗಿದೆ ಅವ್ರ ಕಾಲ್ ಫ್ರಾಕ್ಚರ್ ಆಗಿದೆ ಕಾಲ್ ಫ್ರಾಕ್ಚರ್ ಆಪರೇಷನ್ ಆಗಿದೆ ಅದು ಚೆಕ್ ಮಾಡಿಸ್ಕೊಳ್ಳೋಸ ನಾವು ಬಂದಿರೋದು ರೆಗ್ಯುಲರ್ ಚೆಕ್ಅಪ್ ಅಂತ ಬಂದಂಥವ್ರಿಗೂ ಸಹ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಮಾತಾಡ್ತಾನೆ ಸರ್ ಎಲ್ಲಿಂದ ಬಂದಿದ್ದೀರಿ ನಿಮ್ಗೆ ಗೊತ್ತಿರಲಿಲ್ಲ ಇವತ್ತು ಇಲ್ಲಿ ಪಿ ಡಿ ಇರಲ್ಲ ಅನ್ನೋದೇ ಹೇಗೆ ನಮಗೆ ಗೊತ್ತಿಲ್ಲ ಸರ್ ನಾವು ಪಾಗಡದಿಂದ ಬಂದಿರೋದು ಪೇಷೆಂಟ್ ಕರ್ಕೊಂಡು ಬಂದ ಮೇಲೆ ಗೊತ್ತಾಯ್ತು ಡಾಕ್ಟರ್ ಯಾರು ಇರಲ್ಲ ಅಂತರಿ ಸರ್ ನಾವು ಬೆಳಗಿನ ಜಾಗ ಮೂರು ಗಂಟೆಗೆ ಇಲ್ಲಿಗೆ ಬಂದಿದ್ವಿ ವೇಟ್ ಮಾಡ್ತಾ ಸರ್ ಇಲ್ಲ ಸರ್ ನಾವು ಎಮರ್ಜೆನ್ಸಿಗೆ ಹೋದ್ವಿ ಇಲ್ಲಿಲ್ಲಪ್ಪ ಇಲ್ಲಿ ಓಪಿ ಡಿಗೋಗ್ರು ಇಲ್ಲಿಗೆ ಬಂದು ಕಾಯ್ತಾ ಇದ್ವಿ ಸರ್ ಇವರು ಒಂಬತ್ತು ಗಂಟೆಗೆ ಇಲ್ಲಿ ಓಪನ್ ಅಂತ ಹೇಳಿದ್ರು ಅಷ್ಟೇ ಸರ್ ಇನ್ನು ಸಾಕಷ್ಟು ಜನ ಬಂದಿದ್ದಾರೆ ಗಮನಿಸ್ತಾ ಇರ್ಬೋದು ಒಂಬತ್ತು ಗಂಟೆ ನಂತರದಲ್ಲಿ ಓ ಪಿ ಡಿ ಓಪನ್ ಆಗುತ್ತೆ ಅನ್ನೋದಷ್ಟೇ ಇವ್ರಿಗೆ ಇರುವಂತಹ ಮಾಹಿತಿ ವೈದ್ಯರು ಬರ್ತಾರೋ ಬರೋದಿಲ್ವೋ ಬಂದರೂ ನಮಗೆ ಟ್ರೀಟ್ಮೆಂಟ್ ಸಿಗುತ್ತೋ ಅನ್ನುವಂಥ ಯಾವುದೇ ಮಾಹಿತಿಗಳು ಇಲ್ಲ ಈಗಾಗಲೇ ಸ್ಪಷ್ಟವಾಗಿ ಹೇಳಿದರೆ ನಾವು ಪಿ ಡಿಯನ್ನು ಬಂದ್ ಮಾಡ್ತೇವೆ ಎಮರ್ಜೆನ್ಸಿ ಏನಿದೆ ಆ ಟ್ರೀಟ್ಮೆಂಟ್ ಮಾತ್ರ ಮಾಡ್ತೇವೆ ಅದನ್ನು ಹೊರತುಪಡಿಸಿದ್ರಿ ಇನ್ನು ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ಗಳು ಇರೋದಿಲ್ಲ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸಿದರೆ ಸೊ ಇನ್ನೂ ಸಹ ಜನರಿಗೆ ಇದರ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಸದ್ಯ ಬಂದಂಥವರು ಬೆಳಗ್ಗೆಯಿಂದಲೇ ಪರದಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಸಾಕಷ್ಟು ಬೆಳಗ್ಗೆಯಿಂದಲೇ ಅಂದರೆ ಎರಡು ಗಂಟೆ ಮೂರು ಗಂಟೆಯಿಂದಲೇ ಬೇರೆ ಬೇರೆ ಪ್ರದೇಶಗಳಿಂದ ಜನ ಬಂದಿರುವಂಥದ್ದು ಜೊತೆಗೆ ಇಲ್ಲಿ ಈಗಾಗಲೇ ಅಂದರೆ ಗೇಟನ್ನು ಇನ್ನೂ ಸಹ ಓಪನ್ ಮಾಡಿಲ್ಲ ಗೇಟನ್ನು ಕ್ಲೋಸ್ ಮಾಡೋದ್ರ ಮೂಲಕ ಒಂಬತ್ತು ಗಂಟೆ ನಂತರದಲ್ಲಿ ಓಪನ್ ಆಗುತ್ತೆ ಓ ಪಿ ಡಿ ಓಪನ್ ಆಗುತ್ತೆ ಬಟ್ ಟ್ರೀಟ್ಮೆಂಟ್ ಸಿಗುತ್ತೋ ಸಿಗೋಲ್ವ ಅನ್ನುವಂಥ ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಜನ ಇನ್ನೂ ಇನ್ನೂ ಪರದಾಟ ಮಾಡುವಂತಹ ಪರಿಸ್ಥಿತಿ ವಿಕ್ಟೋರಿಯಾದಲ್ಲಿ ಬೆಳ್ಳಂ ಆರಂಭ ಆಗಿದೆ ಅರವಿಂದ್ ಓಕೆ ಥ್ಯಾಂಕ್ ಯು ರಾಘು ತಮ್ಮ ಎಲ್ಲಾ ಮಾಹಿತಿಗಾಗಿ ಬಟ್ ಅವರು ಹೇಳಿದ್ರು ಒಬ್ಬ ಏನೋ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡ್ ಬಂದಿರೋ ಪೇಷಂಟ್ ನಾವೇನ್ ನಮ್ಗೆ ಹೇಳಿರ್ಲಿಲ್ಲ ಇವತ್ತು ಬನ್ನಿ ಅಂತ ನಾವೇ ಬಂದ್ವಿ ಅಂತ ಬಟ್ ಈ ತರದ ಸಮಸ್ಯೆಗಳು ಆಗುತ್ತೆ ಈ ತರದ್ದು ಆಗುತ್ತೆ ಕೆಲವ್ರಿಗೆ ಎಲ್ರಿಗೂ ಕೂಡ ಈ ತರ ಪ್ರಾಬ್ಲಮ್ಸ್ ಆಗೋದು ಬಟ್ ಒಂದೇನಂದ್ರೆ ಓ ಪಿ ಡಿ ಅಂದ್ರೆ ಹೊರರೋಗಿಗಳ ವಿಭಾಗದಲ್ಲಿ ಸೀರಿಯಸ್ ಪೇಷಂಟ್ಸ್ ಏನ್ ಬರಲ್ಲ ಸೀರಿಯಸ್ ಪೇಷಂಟ್ಸ್ ಬಂದ್ರನ್ನ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಆಯ್ತಾ ಯಾರಿಗೋ ಹೆರಿಗೆ ಶುರು ಆಗುತ್ತೆ ಇವಾಗ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡೋದ್ರೆ ನಾವು ಡೆಲಿವರಿ ಮಾಡ್ಸಲ್ಲ ಅನ್ನೋಕ್ಕಾಗುತ್ತಾ ಸಾಧ್ಯನೇ ಇಲ್ಲ ಆ ಥರದ್ದು ಪ್ರಾಬ್ಲಮ್ಗಳಿದ್ದಂಥವ್ರನ್ನ ಅಟೆಂಡ್ ಮಾಡೇ ಮಾಡ್ತಾರೆ ವೈದ್ಯಾಧಿಕಾರಿಗಳು ಇರ್ತಾರೆ ಬಟ್ ಒ ಪಿ ಡಿ ಅಂತಕ್ಕಂಥದ್ದು ಇರಲ್ಲ ಹಾಗಾಗಿ ಅದನ್ನು ಒಂದಿನ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಒಳ್ಳೇದು ಹೊರಗಡೆಯಿಂದ ಯಾರಾದರೂ ಬೆಂಗಳೂರಿಗೆ ಬರ್ತಾ ಇದ್ರೆ ಅಥವಾ ಬೇರೆ ಬೇರೆ ಡಿಸ್ಟ್ರಿಕ್ ಹೆಡ್ಕ್ವಾರ್ಟರ್ಸ್ಗೆ ಹೋಗ್ತಾ ಇದ್ದರೆ ಇವತ್ತು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಥವಾ ತೀರಾ ಆಗಲ್ಲ ಅಂತಂದರೆ ನಿಮ್ಮ ಸರೌಂಡಿಂಗಲ್ಲಿ ಇರತಕ್ಕಂಥ ಯಾರಾದರೂ ಪ್ರೈವೇಟ್ ಹಾಸ್ ಡಾಕ್ಟರ್ಸ್ಗಳನ್ನ ಮೀಟ್ ಮಾಡಿ ಅವರ ಕೂಡ ನೀವು ಟ್ರೀಟ್ಮೆಂಟನ್ನು ತಗೋಬಹುದು ಇವತ್ತು ಏನಾದರೂ ಡಿಸೈಡ್ ಆದರೆ ನಾಳೆಯಿಂದ ಕೆಲ್ಸಕ್ಕೆ ಬರ್ಬೋದು ಮುಷ್ಕರ ವಾಪಸ್ ತಗೋಬಹುದು ಇಲ್ಲ ನಾವು ಮುಷ್ಕರ ಮುಂದುವರಿಸ್ತೀವಿ ಅಂತಂದ್ರೆ ನಾಳೆ ಅದು ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದೆ ಒಂದಿನ ಬಿಸಿ ತಟ್ಟಲ್ಲ ತಟ್ಟಲ್ಲ ಅಂತ ಅನ್ಕೊಂಡಿದ್ದೀನಿ ಬಟ್ ನೋಡೋಣ ಲೆಟ್ ಸಿ ಹತ್ತು ಗಂಟೆ ಮೇಲೆ ಇದ್ರದ್ದು ಕ್ಲಿಯರ್ ಪಿಕ್ಚರ್ ನಮ್ಗೆ ಹೋಗ್ತಾ ಹೋಗುತ್ತೆ ಆಮೇಲೆ ಅಲ್ಲಿ ಮುಖ್ಯವಾಗಿ ಇವತ್ತು ಪಿಯು ಫಸ್ಟ್ ಇಯರ್ ಪಿ ಯು ಎಕ್ಸಾಮ್ಸ್ ನಡೀತಾ ಇತ್ತು ಅದು ಪೋಸ್ಟ್ಪೋನ್ ಆಗಿದೆ ಅಂತ ಸಮಸ್ಯೆಗಳಾಗುತ್ತೆ ಈಗ ಎಫ್ ಪಿ ಫಸ್ಟ್ ಪಿ ಯು ಎಕ್ಸಾಮ್ ಮತ್ತೆ ಮುಂದಕ್ಕೆ ಹಾಕೋಬೇಕು ಮತ್ತೆ ಇನ್ನು ಸ್ಕೂಲ್ ಕಾಲೇಜುಗಳಿಗೆಲ್ಲ ರಜೆ ಕೊಟ್ಟಿದ್ದಾರೆ ಹಾಗಾಗಿ ಗೌರ್ನಮೆಂಟ್ ನಾ ಹೇಳ್ತಾ ಇರೋದು ಸ್ಕೂಲ್ ಕಾಲೇಜ್ ಅಂದ್ರೆ ಎಲ್ರಿಗೂ ಅಲ್ಲ ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ರನ್ ಆಗುತ್ತೆ ಗೌರ್ಮೆಂಟ್ ಸ್ಕೂಲ್ಸ್ ಮಾತ್ರ ಸರ್ಕಾರಿ ಶಾಲೆಗಳು ಮಾತ್ರ ನಿಮಗೆ ಇವತ್ತು ಬಂದ್ ಇರುತ್ತೆ ಟೀಚರ್ಸ್ ಕೂಡ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇರೋದ್ರಿಂದ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನ ಬಿಟ್ಟರೆ ಟ್ರಾನ್ಸ್ಪೋರ್ಟೇಶನ್ ಪ್ರಾಬ್ಲಮ್ ಏನೂ ಆಗಿಲ್ಲ ನೀವು ಬಿ ಎಮ್ ಟಿ ಸಿ ಬಸ್ಸಲ್ಲಿ ಬೆಂಗಳೂರಿನಲ್ಲಿ ಓಡಾಡ್ತೀನಿ ಅಂದರೆ ಅವಕಾಶ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ ಓಡಾಡ್ತೀನಿ ಅಂತಂದರೆ ಅವಕಾಶ ಇದೆ ಬೇರೆ ಊರುಗಳಿಗೆ ಹೋಗ್ತಕ್ಕಂಥದ್ದು ಸೊ ಹಾಗಾಗಿ ಅದರಲ್ಲಿ ತಾವು ಓಡಾಡಿಕೊಳ್ಳಬಹುದು ಒಂದು ಹಾಸ್ಪಿಟಲ್ ವಿಚಾರದಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರಿ